ಸ್ನೇಹಿತರೆ, ಇವತ್ತಿನ ಫೇಸ್ಬುಕ್ ಲೈವನ್ನು ನಿಜವಾಗ್ಲೂ ಅತ್ಯಂತ ನೋವಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಕನ್ನಡದ ಒಳ್ಳೆಯ ನಟ, ಅವನು ನಟನಿಗಿಂತಲೂ ಒಂದು ಒಳ್ಳೆ ಹೃದಯವಂತ ನಟ ಇವತ್ತು ತನ್ನ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ಯಾರಿಗೂ ಮೆಡಿಕಲ್ ಕಿಟ್ ಕೊಡೋಕ್ಕೆ ಹೋಗಿ ಆ ಒಂದು ಬೈಕ್ ಅಪಘಾತ ಆಗಿ ತಾನೇ ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ. ಅವರೇ ಸಂಚಾರಿ ವಿಜಯ್. ಜೀವನದಲ್ಲಿ ತುಂಬ ಕಷ್ಟಪಡ್ಕೊಂಡು ಮೇಲೆ ಬಂದು ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದಂಥ ನಟ, ಅದು ತುಂಬ ಸಣ್ಣ ವಯಸ್ಸಿನ ನಟನಿಗೆ ಮತ್ತು ತುಂಬ ಕನಸು ಉಳ್ಳಂಥ ನಟನಿಗೆ ಈ ರೀತಿ ಆಗಬಾರ್ದಿತ್ತು ಅನ್ನುವಂಥ ಒಂದು ನೋವು ನಮ್ಮನ್ನೆಲ್ಲರಿಗೂ ಕಾಡ್ತಾ ಇದೆ. ಸ್ನೇಹಿತರೆ, ಸಂಚಾರಿ ವಿಜಯ್ ತನಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಾಗ ನಾನು ಸುವರ್ಣ ನ್ಯೂಸಲ್ಲಿದ್ದೆ, ಆವಾಗ ಬಂದು ನನ್ನ ಹತ್ರ ಬಂದು ಮಾತಾಡಿದ ಆ ಮಾತುಗಳು ಇವತ್ತು ಕೂಡ ನನ್ನ ಕಿವಿಯಲ್ಲಿ ಗುಯಿಂಗುಡ್ತಾ ಇದೆ. ಅಂಥ ನಟನ ಬಗ್ಗೆ ನಾವು ಒಂದೆರಡು ಮಾತು ಆಡಲೇಬೇಕಾಗತ್ತೆ. ಅದೇ ರೀತಿ ನಮ್ಮ ಈ ಸರ್ಕಾರ ಒಂದು ದೃಢವಾದ ಗಟ್ಟಿ ನಿರ್ಧಾರ ಮಾಡಿದೆ. ಈಗ ಈ ತಿಂಗಳಿಂದಲೇ ನಾವು ಶೈಕ್ಷಣಿಕ ವರ್ಷವನ್ನು ಆರಂಭಿಸ್ತಿದ್ದೀವಿ. ಅದು ಏನು ಮಾಡ್ತಿರೋ ಗೊತ್ತಿಲ್ಲ, ಬಟ್ ಅಡ್ಮಿಷನನ್ನು ಸ್ಟಾರ್ಟ್ ಮಾಡಿಬಿಡಿ, ನಾವು ಶೈಕ್ಷಣಿಕ ವರ್ಷವನ್ನು ಆರಂಭಿಸ್ತೀವಿ ಅನ್ನುವಂಥ ಒಂದು ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಈ ನಿರ್ಧಾರ ಟೀಚರ್ಸ್ಗಳ ಮೇಲೆ, ಪೇರೆಂಟ್ಸ್ಗಳ ಮೇಲೆ, ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ಸರ್ಕಾರ ಮಾಡಿರುವಂಥ ಈ ನಿರ್ಧಾರ ಸರಿಯಾ ತಪ್ಪ, ಇವುಗಳೆಲ್ಲದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಸ್ನೇಹಿತರೆ. ಅದನ್ನು ಚರ್ಚೆ ಮಾಡೋದನ್ನ ಫೇಸ್ಬುಕ್ ಲೈವಲ್ಲಿ, ಆದರೆ ಅದಕ್ಕಿಂತಲೂ ಮುಂಚೆ ನೀವು ನಮ್ಮ ವಿಜಯ್ ಟೈಮ್ಸ್ ಚಾನಲನ್ನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ, ಅದೇ ರೀತಿ ನಮ್ಮ ವೆಬ್ಸೈಟ್ www.vijaytimes.com ವಿಸಿಟ್ ಮಾಡಿ, ಜೊತೆಗೆ ಕ್ಷಣಕ್ಷಣದ ಸುದ್ದಿಯನ್ನು ಪಡ್ಕೊಳ್ಳಿ, ಸುದ್ದಿಯ ಜೊತೆಗೆ ಸುದ್ದಿಯ ಹಿಂದಿನ ಸತ್ಯವನ್ನೂ ತಿಳ್ಕೊಳ್ಳಿ. ನೆನ್ಪಿಡಿ ಸ್ನೇಹಿತರೆ, ನಾವು ವಿಜಯ್ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತೆ, ಭ್ರಷ್ಟರ ಬೇಟೆ ಆಡ್ತಾನೆ ಇರುತ್ತೆ. ಆದರೆ ನಮಗೆ ನೈತಿಕವಾಗಿ ಆರ್ಥಿಕವಾಗಿ ನೀವು ಬಲ ಕೊಡಬೇಕಾಗತ್ತೆ. ಮುಲಾಜಿಲ್ಲದ ಪ್ರಾಮಾಣಿಕ ಜರ್ನಲಿಸಂ ಮಾಡಬೇಕಾದ್ರೆ ಆರ್ಥಿಕ ಬೆಂಬಲ ನಿಮ್ಮಿಂದ ಸಿಗಬೇಕು. ನೀವು ನಮ್ಮ ಚಾನಲ್ಗೆ 365 ರೂಪಾಯಿ ಕೊಟ್ಟು ವಾರ್ಷಿಕ ಚಂದಾದಾರರಾಗಿ ನಮಗೆ ಇನ್ನಷ್ಟು ಬಲವನ್ನು ಕೊಡಿ. ಭ್ರಷ್ಟಾಚಾರ ವಿರುದ್ಧ ನಾವು ಯಾವುದೇ ಮುಲಾಜಿಲ್ಲದೆ ಹಂಗಿಲ್ಲದೆ ಹೋರಾಟ ಮಾಡ್ತೀವಿ. ನಿಮ್ಮ ಸಹಕಾರ ಬೇಕೇ ಬೇಕು ಅಂತ ಹೇಳ್ಕೊಳ್ತಿದ್ದೀನಿ. ಸ್ನೇಹಿತರೆ, ಇವತ್ತೊಂದು ಸರ್ಕಾರ ಒಂದು ಗಟ್ಟಿ ನಿರ್ಧಾರ ಮಾಡಿದೆ. ಅದೇನೆಂದರೆ ನಾವು ಶೈಕ್ಷಣಿಕ ವರ್ಷವನ್ನು ಆರಂಭಿಸ್ತೀವಿ ಅನ್ನುವಂಥದ್ದನ್ನು ಈಗಾಗಲೇ ಅಡ್ಮಿಷನ್ಗೆ ಕರೆಯೂ ಕೊಟ್ಟಾಗಿದೆ. ಆದರೆ ಸರ್ಕಾರ ಕಳೆದ ಬಾರಿ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲರನ್ನ ಗೊಂದಲಕ್ಕೀಡು ಮಾಡಿತೋ, ಆದರೆ ಈ ಸಲ ಒಂದು ಸ್ಪಷ್ಟ ನಿರ್ಧಾರ ಕೊಟ್ಟಿರೋದ್ರಿಂದ ಎಸ್, ಶೈಕ್ಷಣಿಕ ವರ್ಷ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಆದರೆ ಇಲ್ಲಿ ಗೊಂದಲ ಈಗ ಆಲ್ರೆಡಿ ಶಿಕ್ಷಕರು ಒಂದು ಮಾತನ್ನು ಹೇಳಿದ್ದಾರೆ. ಯಾಕಂದರೆ ಈ ಕೊರೋನಾದಿಂದಾಗಿ ಸಾಕಷ್ಟು ಶಿಕ್ಷಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ತುಂಬಾ ಶಿಕ್ಷಕರ ಪ್ರಾಣ ಹೋಗಿದೆ. ಆದರೆ ಇಲ್ಲಿ ಬಂದಿರೋದು ಈ ಸರ್ಕಾರ ಮಾಡಿರುವಂಥ ನಿರ್ಧಾರ ಆನ್ಲೈನಲ್ಲಿ ಮಾಡುತ್ತಾ ಆಫ್ಲೈನಲ್ಲಿ ಮಾಡುತ್ತಾ ಅಂತ. ಆನ್ಲೈನಲ್ಲಿ ಮಾಡಿದ್ರೆ ಎರಡು ಸಮಸ್ಯೆ ಇದೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಹೇಗೆ ಮಾಡ್ತೀರಾ? ಖಾಸಗಿಯವರು ಏನೋ ಆನ್ಲೈನ್ ಕ್ಲಾಸಸ್ಗಳಿಗೆ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಸೊ ಆನ್ಲೈನ್ ಕ್ಲಾಸನ್ನೇ ಮಾಡ್ತೀರಂತಂದರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಮತ್ತಿನ್ನೇನು ಸಮಸ್ಯೆ ಅನ್ನುವಂಥದ್ದು. ಯಾಕಂದರೆ ಇವತ್ತಿಗೂ ನೆಟ್ವರ್ಕ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಎಲ್ಲಿವರೆಗೆ ಅಂದರೆ ಇತ್ತೀಚೆಗೆ ನನಗೆ ನಿನ್ನೆ ಒಬ್ಬರು ಫೋನ್ ಮಾಡಿದರು, ಉತ್ತರ ಕನ್ನಡ ಭಾಗದಲ್ಲಿ ಇಡೀ ಹಳ್ಳಿಗೆ 12 ಹಳ್ಳಿಗೆ ಇಂಟರ್ನೆಟ್ಟೇ ಇಲ್ಲಂತೆ. ಒಂದು BSNL ಟವರ್ ಇದೆಯಂತೆ, ಆ ಟವರಿಗೆ ಕರೆಂಟ್ ಹೋದರೆ ಅಲ್ಲಿ ನೆಟ್ವರ್ಕೇ ಇರಲ್ಲಂತೆ. ಪಾಪ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡೋಕ್ಕೆ ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಅಷ್ಟು ಕಷ್ಟ ಆಗ್ತಿದೆ. ಅಂದರೆ ನಮ್ಮ ಕರ್ನಾಟಕ, ಅಷ್ಟು ನಮ್ಮ ಸಿಲಿಕಾನ್ ಸಿಟಿ ಉಳ್ಳಂತಹ ಕರ್ನಾಟಕದಲ್ಲಿ ಇವತ್ತಿಗೂ ಹಳ್ಳಿ ಹಳ್ಳಿಯಲ್ಲಿ ಇಂಟರ್ನೆಟ್ ಸಿಗ್ತಾ ಇಲ್ಲ, ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಈ ಸರ್ಕಾರಿ ಶಾಲೆ ಮಕ್ಕಳಿಗೆ ಯಾವ ರೀತಿ ನೀವು ಆನ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತೀರಾ? ಆಲ್ರೆಡಿ ಸರ್ಕಾರಿ ಶಾಲೆ ಮಕ್ಕಳಂದರೆ ಈ ಒಂದು ಅಷ್ಟು ಬಡತನದಲ್ಲಿರುವವರು, ಅವರಿಗೆ ಮೊಬೈಲು ಕೂಡ ಅವರ ಮನೆಯಲ್ಲಿರೋದು ಕಷ್ಟ. ಯಾಕಂದರೆ ಸಣ್ಣ ಸಣ್ಣ ಇವತ್ತಿಗೂ ಅವ್ರ ಹತ್ರ ಯಾವುದು ಸ್ಮಾರ್ಟ್ ಫೋನ್ ಅಲ್ಲದ ಫೋನನ್ನು ಪೇರೆಂಟ್ಸ್ಗಳು ಇಟ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಹೇಗೆ ಆನ್ಲೈನ್ ಕ್ಲಾಸ್ಗಳನ್ನು ಮಾಡ್ತೀರಾ? ಹಾಗಾದರೆ ಆನ್ಲೈನ್ ಕ್ಲಾಸ್ ಮಾಡಲ್ಲ ಅಂದರೆ ಸರ್ಕಾರಿ ಶಾಲೆ ಮಕ್ಕಳನ್ನು ಆಫ್ಲೈನ್ಗೆ ಕಳಿಸ್ಬೇಕು ಅಂತ ಶಿಕ್ಷಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆನ್ಲೈನ್ ಯಾಕಂದ್ರೆ ನಮಗೂ ಮಕ್ಕಳಿದ್ದಾರೆ, ನಮಗೂ ಪೇರೆಂಟ್ಸ್ ಇದ್ದಾರೆ. ಆಲ್ರೆಡಿ ಸಾಕಷ್ಟು ಶಿಕ್ಷಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. UP 1ರಲ್ಲಿ ಒಂದೇ ತಿಂಗಳಲ್ಲಿ 1280 ಹೆಚ್ಚು
1280ಕ್ಕೂ ಹೆಚ್ಚು ಶಿಕ್ಷಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅಂದರೆ ಅವರ ಪ್ರಾಣ ಎಷ್ಟೊಂದು ಅಮೂಲ್ಯವಾಗಿರುವಂಥದ್ದು, ಶಿಕ್ಷಕರು ಅನ್ನುವಂಥದ್ದು ಈ ದೇಶದ ಸಂಪನ್ಮೂಲ, ಅವರು ಅವರ ಪ್ರಾಣ ಹೋಗ್ಬಿಟ್ರೆ ಭಾರಿ ಅದೊಂದು ನಷ್ಟ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ನಷ್ಟ. ಹಾಗಾಗಿ ಆಫ್ಲೈನ್ ಕ್ಲಾಸ್ ಮಾಡುವ ಮೂಲಕ ಮತ್ತೆ ಶಿಕ್ಷಕರ ಪ್ರಾಣವನ್ನು ಅಪಾಯಕ್ಕೆ ತಳ್ತಿದ್ದೀರಾ ಅನ್ನುವಂಥ ಪ್ರಶ್ನೆನ ಶಿಕ್ಷಕರು ಕೇಳ್ತಾ ಇದ್ದಾರೆ, ಅಂದರೆ ಆಫ್ಲೈನ್ ಕ್ಲಾಸ್ ಮಾಡಿದರೆ. ಸೊ ಇದಕ್ಕೆ, ಈ ಗೊಂದಲಗಳಿಗೆ ಪರಿಹಾರವನ್ನು ಸೂಚಿಸಬೇಕು. ಈಗಾಗಲೇ ಫೀಸ್ನ ಬಗ್ಗೆ ಗೊಂದಲಗಳು ನಿರಂತರವಾಗಿ ನಡೀತಾ ಇದೆ. ಆ ಒಂದು ಫೈಟಿಂಗ್ ಏನಿದೆ ಪೇರೆಂಟ್ಸ್ ಮತ್ತು ಟೀಚರ್ಸ್ ಇದು ಶಾಲೆಗಳ ಮಧ್ಯೆ, ಅದು ಖಾಸಗಿ ಶಾಲೆಗಳ ಮಧ್ಯೆ ದೊಡ್ಡ ಫೈಟಿಂಗ್ ಆಗ್ತಿದೆ. ಏನಂದರೆ ಎರಡನೇ ಅಲೆ, ಕೊರೋನಾದ ಎರಡನೇ ಅಲೆ, ಆನಂತರ ಲಾಕ್ಡೌನ್ ಎಲ್ಲರನ್ನ ಸಂಪೂರ್ಣವಾಗಿ ಬರಿಗೈ ದಾಸರನ್ನಾಗಿಸ್ಬಿಟ್ಟಿದೆ. ಅದರಲ್ಲಿ ಇವರು ಆನ್ಲೈನ್ ಕ್ಲಾಸ್ ಮಾಡಿ ಫುಲ್ ಫೀಸ್ ಕಟ್ಟಿ ಅಂತ ಖಾಸಗಿ ಶಾಲೆಯವರು ಪೇರೆಂಟ್ಸ್ಗಳನ್ನು ಒತ್ತಾಯ ಮಾಡ್ತಿದ್ದಾರೆ. ಮಾಡಲಿಲ್ಲ ಅಂತಂದರೆ ನೀವು ನಿಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ನಾವು ಅಡ್ಮಿಷನ್ ಕೊಡಲ್ಲ ಅಂತ ಅವರು ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಪೇರೆಂಟ್ಸ್ ಇಲ್ಲ ಫುಲ್ ಫೀಸ್ ಕಟ್ಟಿ ಅಂತ ಕೂತಿದ್ದಾರೆ. ಪೇರೆಂಟ್ಸ್ ಇಲ್ಲೇ ನಮ್ಮಿಂದ ಸಾಧ್ಯ ಇಲ್ಲ, ಅಷ್ಟು ಹಣ ಕಟ್ಟಕ್ಕಾಗಲ್ಲ. ಅದು ಅಲ್ಲದೆ ನೀವು ಮಾಡ್ತಿರೋದು ಆನ್ಲೈನ್ ಕ್ಲಾಸ್, ಅದು ಅರ್ಧ ಗಂಟೆ ಮಾಡ್ತೀರಾ, ಅರ್ಧ ಗಂಟೆಯಲ್ಲೂ ಕೂಡ ಕಾಲು ಗಂಟೆ ಅಷ್ಟೇ ಪಾಠ ಆಗುತ್ತೆ. ಇಂಥದ್ದಕ್ಕೆ ಮಾಡೋಕ್ಕೆ ನಾವು ಯಾಕೆ ಫುಲ್ ಫೀಸ್ ಕಟ್ಟಬೇಕು ಅಂತ ಪೇರೆಂಟ್ಸ್ಗಳ ವಾದ. ಎಸ್, ನಾನು ಒಪ್ಕೊಳ್ತೀನಿ, ಟೀಚರ್ಸ್ಗಳಿಗೆ ಸಂಬಳ ಕೊಡಬೇಕಾದ್ರೆ ಖಾಸಗಿ ಶಾಲೆಯವರಿಗೆ ಫೀಸ್ ಕಟ್ಟಬೇಕು, ಆದರೆ ನ್ಯಾಯಯುತವಾದ ಫೀಸನ್ನು ನೀವು ಕೇಳಬೇಕಾಗತ್ತೆ. ನೀವು ಪೇರೆಂಟ್ಸ್ಗಳನ್ನು ಹೆಂಗೆ ಬೇಕಾದರೂ ಶೋಷಿಸ್ಬೋದು ಅಂತ ಹೇಳಿಕೊಂಡು ಎರ್ರಾಬಿರ್ರಿ ಫೀಸ್ ಕೇಳೋದಿದೆಯಲ್ಲ, ಕಳೆದ ವರ್ಷದ್ದು ಕಟ್ಟಿ ಈ ವರ್ಷದ್ದು ಕಟ್ಟಿ ಅಂದರೆ ಎಲ್ಲಿಂದ ಕಟ್ಟೋದು ಪೇರೆಂಟ್ಸ್, ಯಾರ ಹತ್ರ ಇದೆ ಹಣ? ಸೊ ಇಂಥ ಒಂದು ಗೊಂದಲ, ಇದಕ್ಕೆ ಮಾತ್ರ ಸರ್ಕಾರ ಯಾವ ಸ್ಪಷ್ಟತೆಯನ್ನು ಕೊಟ್ಟಿಲ್ಲ. ಎಸ್, ಶೈಕ್ಷಣಿಕ ವರ್ಷ ಆರಂಭ ಮಾಡಬೇಕು, ಶೈಕ್ಷಣಿಕ ವರ್ಷದ ಆರಂಭದ ಆದೇಶದ ನಂತರ ಏನು ಫೀಸ್ ಕಟ್ಟಿ ಅನ್ನುವಂಥ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಅಂದರೆ ಏನರ್ಥ? ಫೀಸ್ ಕಟ್ಟಿ ಅಂತ. ಫೀಸ್ ಇದ್ದೆ ಹೇಗೆ? ಆನ್ಲೈನ್ ಮಾಡ್ತೀರಾ, ಆಫ್ಲೈನ್ ಮಾಡ್ತೀರಾ? ಆನ್ಲೈನ್ ಮಾಡ್ತೀರಾ ಅಂದರೆ ಹೇಗೆ ಫೀಸ್? ಆಫ್ಲೈನ್ ಮಾಡ್ತೀರಂದರೆ ಇಂಥ, ನೀವು ಯಾವುದೇ ಒಂದು ಆದೇಶ ಮಾಡ್ತೀರಂದರೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಇಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿಲ್ಲ ಅಂತಂದರೆ ಅದು ಮತ್ತೆ ಗೊಂದಲದ ಗೂಡಾಗಿ ಮತ್ತೆ ಪೇರೆಂಟ್ಸ್ಗಳನ್ನು, ಟೀಚರ್ಸ್ಗಳನ್ನು, ಮತ್ತೆ ಮಕ್ಕಳನ್ನು ಶೋಷಿಸುವಂಥ ಒಂದು ವ್ಯವಸ್ಥೆಯನ್ನು ನೀವೇ ಕಲ್ಪಿಸಿದ ಹಾಗಾಗತ್ತೆ. ಈಗ ಆಗ್ತಿರೋದು ಅದೇ. ಈ ಖಾಸಗಿ ಶಾಲೆಯವರು ಆಲ್ರೆಡಿ ಅಡ್ಮಿಷನನ್ನು ಮುಗಿಸ್ಬಿಟ್ಟಿದ್ದಾರೆ, ಅವರಿಗೆ ಸರ್ಕಾರದ ಲೆಕ್ಕನೇ ಇಲ್ಲ. ಆದರೆ ಓಕೆ, ಮಾಡಿದರೂ ಕೂಡ ಎಷ್ಟು ಫೀಸ್ ತಗೊಳ್ಬೇಕು? ನ್ಯಾಯಬದ್ಧ. ಯಾವ ಪೇರೆಂಟ್ಸ್ ಕೂಡ ಫೀಸ್ ಕಟ್ಟಲ್ಲ ಅಂತ ಹೇಳ್ತಿಲ್ಲ, ಯಾಕಂದರೆ ಅವರಿಗೂ ಮಾನವೀಯತೆ ಇದೆ, ಟೀಚರ್ಸ್ಗಳು ಜೀವಿಸಬೇಕು, ಅವರು ನಮ್ಮಂತೆ ಮನುಷ್ಯರು, ಅವರಿಗೂ ಸಂಬಳ ಕೊಡಬೇಕು ನೀವು ನ್ಯಾಯಯುತವಾಗಿ. ಹಾಗಾಗಿ ಇಲ್ಲಿ ಪ್ರತಿ ಖಾಸಗಿ ಶಾಲೆಯವರು ತಮ್ಮ ಲೆಕ್ಕಪತ್ರವನ್ನು ಸ್ಪಷ್ಟವಾಗಿ ತಮ್ಮ ತಮ್ಮ ವೆಬ್ಸೈಟ್ಗಳಿವೆ ಅದರಲ್ಲಿ ನೀವು ಲೆಕ್ಕಪತ್ರವನ್ನು ಮಂಡಿಸಬೇಕು, ಅದು ಆಡಿಟ್ ಆಗಬೇಕು. ಆವಾಗ ನಿಮ್ಮ ಮೇಲಿನ ಆ ಪಾರದರ್ಶಕತೆ ಇದ್ದರೆ ಯಾವ ಪೇರೆಂಟ್ಸ್ ಕೂಡ ಖಂಡಿತವಾಗಲೂ ಕೂಡ ಫೀಸ್ ಕಟ್ಟಕ್ಕೆ ಹಿಂಜರಿಯಲ್ಲ. ಇಲ್ಲಿ ಆಕ್ಷೇಪ ಇರೋದು ಏನಂದರೆ ಖಾಸಗಿ ಶಾಲೆಯವರ ಹಿಡನ್ ಅಜೆಂಡಾಗಳಿರ್ತವೆ, ಹಿಡನ್ ಫೀಸ್ ಇರುತ್ತೆ. ಡೊನೇಷನ್ ಅಂತ ತೊಗೊಳ್ತೀರಾ, ರಿಸಿಪ್ಟ್ ಕೊಡಲ್ಲ. ಡೊನೇಷನ್ ಅಂತ ತೊಗೊಂಡು ಅದನ್ನು ಬೇರೆ ಬೇರೆ ಬಿಲ್ಡಿಂಗ್ ಡೆವಲಪ್ಮೆಂಟ್ ಇಂಥದ್ದೆಲ್ಲ ಖರ್ಚು ತೋರಿಸ್ತೀರಾ. ನೀವು ನ್ಯಾಯಯುತವಾಗಿ, ನ್ಯಾಯಬದ್ಧವಾಗಿ ಸರ್ಕಾರಕ್ಕೆ ತೆರಿಗೆನೂ ಕಟ್ಟಲ್ಲ, ಯಾವುದೂ ಮಾಡದೆ ಪೇರೆಂಟ್ಸ್ಗಳನ್ನು ಶೋಷಿಸೋ ಲೆಕ್ಕದಲ್ಲಿ ನೀವು ಫೀಸನ್ನು ಕೇಳ್ತೀರಾ, ಇದು ಕೊಡಲ್ಲ ಅನ್ನುವಂಥದ್ದು ಪೇರೆಂಟ್ಸ್ಗಳ ವಾದ. ನೀವು ಕರೆಕ್ಟಾಗಿ ಇಲ್ಲ, ನಮ್ಮ ಈ ಟೀಚರ್ಗೆ ಇಷ್ಟು ಸಂಬಳ ಕೊಡ್ತಿದ್ದೀನಿ, ಈ ಟೀಚರ್ಗೆ ಇಷ್ಟು ಸಂಬಳ ಕೊಡ್ತಿದ್ದೀನಿ, ಇಷ್ಟು ನಮ್ಮದು ಖರ್ಚಾಗ್ತಿದೆ, ಈ ರೀತಿ ನಮ್ಮದು ಎಕ್ಸ್ಪೆನ್ಸಸ್ ಇದೆ, ಇದೆಲ್ಲವನ್ನು ಸ್ಪಷ್ಟವಾಗಿ ತೋರಿಸಿದ್ರೆ ಯಾವ ಗೊಂದಲಗಳು ಇರಲ್ಲ. ಆದರೆ ಅದನ್ನು ಕೇಳುವಂಥ ತಾಕತ್ತು ಸರ್ಕಾರಕ್ಕಿದೆಯಾ, ಅದನ್ನು ಕೇಳುವಂಥ ತಾಕತ್ತು ಶಿಕ್ಷಣ ಅಧಿಕಾರಿಗಳಿಗಿದೆಯಾ? ಖಂಡಿತ ಇಲ್ಲ. ಹಾಗಾಗಿಯೇ ಈ ಗೊಂದಲ ಉಂಟಾಗಿರೋದು. ಈಗ ಪೇರೆಂಟ್ಸ್ಗಳು ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ನಮ್ಮ ಮಕ್ಕಳಿಗೆ ಶಾಲೆಯಲ್ಲೇ ಮನೆಯಲ್ಲೇ ವಿದ್ಯಾಭ್ಯಾಸ ಕೊಡ್ತೀವಿ, ನಾವಂತೂ ಫೀಸ್ ಕಟ್ಟಲ್ಲ ಅನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿ ಇದೇ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರೊಂದು ಆದೇಶ ಕೊಟ್ಟರು, 70% ನೀವು ಫೀಸ್ ಕಟ್ಟಿ ಅಂತ. ಆದರೆ ಆ ಆದೇಶ ಸಂಪೂರ್ಣವಾಗಿ ಗೊಂದಲಮಯ ಆಗಿ ಅದು 70% ಅಲ್ಲ, 100% ಎಲ್ಲ ಖಾಸಗಿ ಶಾಲೆಯವರು ಕಟ್ಟಿಸ್ಕೊಂಡ್ರು. ನಾಲ್ಕೈದು ಕೆಲವರಿಗೆ, ಕೆಲವರು ಕೆಲವು ಒಳ್ಳೆಯ ಶಾಲೆಗಳು, ಈ ಖಾಸಗಿ ಶಾಲೆಯಲ್ಲೂ ಒಳ್ಳೆಯ ಶಾಲೆಗಳಿವೆ, ಅವರಿಗೆ ಮಕ್ಕಳ ಶಿಕ್ಷಣ ವಿದ್ಯಾಭ್ಯಾಸ ಈ ಸಮಾಜಕ್ಕೆ ಏಳಿಗೆಯನ್ನು ಮಾಡುವಂಥದ್ದೇ ಒಂದು ಧ್ಯೇಯೋದ್ದೇಶದಿಂದ ಎಷ್ಟೋ ಶಾಲೆಗಳು ಆರಂಭ ಆಗಿವೆ. ಅವರ ಉದ್ದೇಶವೇ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಈ ಸಮಾಜವನ್ನು ಶಿಕ್ಷಣದ ಕ್ರಾಂತಿಯ ಮೂಲಕ, ಶಿಕ್ಷಣದ ದೀಪದ ಮೂಲಕ ಅದನ್ನು ಉದ್ಧಾರ ಮಾಡಬೇಕು ಅನ್ನೋಂಥ ಕನಸಿಟ್ಕೊಂಡು ಸಾಕಷ್ಟು ಖಾಸಗಿ ಶಾಲೆಗಳಿವೆ. ಆ ಶಾಲೆಗಳು ಸರ್ಕಾರದ ಆದೇಶಕ್ಕೆ ಮಣಿದು ಅವರು ಅದನ್ನು ನಿಯತ್ತಾಗಿ ಪಾಲಿಸ್ತಾರೆ. ಆದರೆ ಉಳಿದವರು
ಹಣ ಮಾಡೋಕ್ಕೋಸ್ಕರ, ಬ್ಲ್ಯಾಕ್ ಮನಿ ಸಂಗ್ರಹ ಮಾಡೋಕ್ಕೋಸ್ಕರ ಇಂಥದ್ದೇನು ಯಾವ ಶಾಲೆಗಳು ಪ್ರಾರಂಭ ಆಗಿವೋ ಅವುಗಳಿಗೆ ಸರ್ಕಾರದ ಆದೇಶ ಅಂದರೆ ಕಾಲಕಸ ಆಗ್ಬಿಟ್ಟಿದೆ. ಅದರ ಜೊತೆ ಜೊತೆಗೆ ಈ ಖಾಸಗಿ ಶಾಲೆಗಳ ಮಾಫಿಯಾ ಜೊತೆ ಈ ಸರ್ಕಾರಿಯ ಸಚಿವರಿಂದ ಹಿಡಿದು ಅಧಿಕಾರಿಗಳೆಲ್ಲ ಕೈ ಜೋಡಿಸ್ಕೊಂಡು ಪ್ರತಿಯೊಂದಕ್ಕೂ ಕೋರ್ಟಿಗೆ ಹೋಗೋದು, ಕೋರ್ಟಲ್ಲಿ ಕೇಸ್ ಹಾಕೋದು. ಅಲ್ಲಿ ಈ ಸರ್ಕಾರದವರು ತಮ್ಮ ಲಾಯರನ್ನು ಕಳಿಸ್ಲಿಕ್ಕಿಲ್ಲ, ವಾದ ಸರಿಯಾಗಿ ಮಂಡಿಸ್ಲಿಕ್ಕಿಲ್ಲ, ಕೇಸನ್ನು ಬೀಳುವಾಗಿ ಮಾಡೋದು, ಖಾಸಗಿಯವರ ಪರವಾಗಿ ಇದು ಆದೇಶ ಸಿಗುವಾಗ ಮಾಡೋದು, ಮತ್ತೆ ಪೇರೆಂಟ್ಸ್ಗಳಿಗೆ ಮತ್ತೆ ಯಾರಿಗೆ ಇವರಿಗೆ ಮಕ್ಕಳಿಗೆ ಗೊಂದಲವನ್ನು ಮಾಡೋದು. ಇನ್ನೊಂದು ಆಶ್ಚರ್ಯ ಅಂದರೆ ನಮ್ಮ ಶಿಕ್ಷಣ ಇಲಾಖೆ ಓ ಶಿಕ್ಷಕರನ್ನು ಪಾಲಿಸಬೇಕು, ಶಿಕ್ಷಕರನ್ನು ರಕ್ಷಿಸಬೇಕು ಅಂತ ಹೇಳುತ್ತೆ. ಆದರೆ ಈ ಶಿಕ್ಷಕರನ್ನು ರಕ್ಷಿಸಬೇಕಾದ ಸರ್ಕಾರ ಅತಿಥಿ ಶಿಕ್ಷಕರಿಗೆ, ನಿಮ್ಮದೇ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡುವಂಥ ಅತಿಥಿ ಶಿಕ್ಷಕರಿಗೆ ಏನು ಪ್ಯಾಕೇಜ್ ಕೊಟ್ಟ್ರಿ? ಅವರು ಕೊರೋನಾದಿಂದಾಗಿ ಕಳೆದ ಒಂದೂವರೆ ವರ್ಷದಿಂದ ಕೆಲಸ ಇಲ್ಲದೆ ಬೀಡಿ ಕಟ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಾಗಿದ್ದಾರೆ, ಏನೇನೋ ಕೆಲಸ ಮಾಡ್ತಿದ್ದಾರೆ. ಆದರೆ ಅವರಿಗೊಂದು ಸಣ್ಣ ಪ್ಯಾಕೇಜ್, ಒಂದು ಸಣ್ಣ ಪರಿಹಾರ ಕೊಡುವಂಥ ಒಂದು ಉದಾರತೆಯನ್ನು ನಮ್ಮ ಸರ್ಕಾರ ತೋರಿಸಲಿಲ್ಲ. ಅದೇ ರೀತಿ ಖಾಸಗಿ ಶಾಲೆಯ ಶಿಕ್ಷಕರು, ಎಷ್ಟು ಜನ ಖಾಸಗಿ ಶಾಲೆಯ ಶಿಕ್ಷಕರು ಪಾಪ ಒದ್ದಾಡ್ತಿದ್ದಾರೆ, ಒಂದು ಹೊತ್ತಿನ ಊಟಕ್ಕೆ ಕಷ್ಟ ಆಗ್ತಾ ಇದೆ. ಅವರಿಗೆ ಈ ಸಲದ ಪ್ಯಾಕೇಜಲ್ಲಿ ಒಂದು 5,000 ಘೋಷಣೆ ಮಾಡಿದ್ರೆ, ಆದರೆ ಅದು ಎಲ್ಲ ಖಾಸಗಿ ಶಾಲೆ ಶಿಕ್ಷಕರಿಗೆ ಸಿಗುತ್ತಾ? ಯಾರಿಗೆ ನೋಂದಣಿಯಾಗಿ ಪರ್ಮನೆಂಟ್ ಆಗಿರುತ್ತೋ ಅವರಿಗೆ ಸಿಗುತ್ತೆ. ಉಳಿದವರಿಗೆ ಎಷ್ಟೋ ಖಾಸಗಿ ಶಾಲೆಗಳಲ್ಲಿ ಟೆಂಪರರಿಯಾಗಿ ಕೆಲಸ ಮಾಡುವಂಥ ಖಾಸಗಿ ಶಿಕ್ಷಕರಿರೋದು, ಅವರ ಗತಿ ಏನಾಗಬೇಕು? ಹಾಗಾದರೆ ನೀವು ಶಿಕ್ಷಕರನ್ನು ಉದ್ಧಾರ ಮಾಡ್ತೀವಿ ಅಂತ ಹೇಳಿಕೊಂಡು ಅವರಿಗೆ ಆ ಕಡೆ ಖಾಸಗಿ ಶಾಲೆಯಲ್ಲೂ ಮೋಸ, ಈ ಕಡೆ ಸರ್ಕಾರ ಕೊಡುವಂಥ ಪ್ಯಾಕೇಜಲ್ಲೂ ಮೋಸ ಮಾಡಿ ಅವರ ಇಡೀ ಲೈಫೇ ಭಾರಿ ಒದ್ದಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನೀವು ಯಾವುದೇ ಚಿಂತನೆಯನ್ನು ನಮಗೆ ಕೊಡ್ತಾ ಇಲ್ಲ. ನಿಮ್ಮ ಎಲ್ಲ ಆದೇಶಗಳು ಕೂಡ ಒಂಥರ ಗೊಂದಲಮಯವಾಗಿದೆ. ಇಲ್ಲಿ ಮುಖ್ಯವಾಗಿರೋದು ಸರ್ಕಾರಿ ಶಾಲೆ ಮಕ್ಕಳ ಭವಿಷ್ಯ. ಆಲ್ರೆಡಿ ಆ ಸರ್ಕಾರಿ ಶಾಲೆಯ ಅರ್ಧಕ್ಕರ್ಧ ಮಕ್ಕಳು ಇನ್ನು ಶಾಲೆ ಮುಖ ನೋಡಬೇಕಾದ್ರೆ ಭಾರಿ ಕಷ್ಟ ಇದೆ. ಎಲ್ಲ ಬಾಲಕಾರ್ಮಿಕರಾಗ್ಬಿಟ್ಟಿದ್ದಾರೆ. ಹೆಣ್ಮಕ್ಳಂತೂ ನೀವೇ ನೋಡಿದ್ದೀರಾ, 9 ಏನಂದ್ರೆ ಬಾಗಲಕೋಟೆಯ ಒಂದು ಜಿಲ್ಲೆಯಲ್ಲಿ 9 ಮಗುವಿಗೆ ಮದುವೆ ಮಾಡಿಸ್ಕೊಟ್ಟಿದ್ದಾರೆ. ಈ 2 ಹೈಯೆಸ್ಟ್ ಬಾಲ್ಯ ವಿವಾಹ ಆಗಿದೆಯಂತೆ. ಎಷ್ಟೋ ಯುವತಿರಂದ್ರೆ ಸಣ್ಣ ಸಣ್ಣ ಮಕ್ಕಳು, ಅಂದ್ರೆ 13-14 ಮಕ್ಕಳು ಕಣ್ಮರೆಯಾಗಿದ್ದಾರೆ. 44 ಹೆಣ್ಮಕ್ಳು 1 ಕಣ್ಮರೆಯಾಗಿದ್ದಾರೆ. ಸೊ ಈ ರೀತಿ ಬಾಲ್ಯ ವಿವಾಹ ಬಾಲಕಾರ್ಮಿಕರು ಆಗಿರುವಂಥ ಹೆಚ್ಚಿನವರು ಸರ್ಕಾರಿ ಶಾಲಾ ಮಕ್ಕಳು. ಸೊ ಇದನ್ನು ಹೇಗೆ ತಡೆಗಟ್ತೀರಾ? ಶಾಲಾ ಮಕ್ಕಳನ್ನು ಮತ್ತೆ ಅವರು ಶಿಕ್ಷಣದತ್ತ ಮುಖ ಮಾಡೋಕ್ಕೆ ಏನು ವ್ಯವಸ್ಥೆ ಮಾಡ್ತೀರಾ? ಇದರ ಬಗ್ಗೆ ಸ್ಪಷ್ಟತೆ ಬೇಕು. ಇದರ ಬಗ್ಗೆ ಸ್ಪಷ್ಟತೆ ಇದ್ದು ನೀವು ಆದೇಶಗಳನ್ನು ಹೊರಡಿಸ್ಬೇಕು. ಸುಮ್ಮನೆ ಕಾಟಾಚಾರಕ್ಕೆ ನೀವೊಂದು ಆದೇಶ ಹೊರಡಿಸಿದ್ರೆ ಅದರ ಒಳಗಿನ ಪ್ರಶ್ನೆಗಳು, ಆ ಒಳಗಿನ ಏನು ಇದೆಯಲ್ಲ ಗೊಂದಲಗಳಿವೆಯಲ್ಲ, ಆ ಗೊಂದಲಗಳಿಗೆ ನೀವು ಪರಿಹಾರವನ್ನು ಸೂಚಿಸಬೇಕು. ಇನ್ನು ಎಸ್ ಎಲ್ ಸಿ ಎಕ್ಸಾಮ್ ಇದೆ, ಯಾಕಂದ್ರೆ ಮಾಡ್ತೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಎಸ್ ಎಲ್ ಸಿ ಎಕ್ಸಾಮು ಇದೆ ಅನ್ನುವಂಥದ್ದನ್ನು ಮಕ್ಕಳ ಮನಸ್ಸಿಗೆ ಮನದಟ್ಟು ಮಾಡೋ ಹಾಗೆ ಒಂದು ಆದೇಶ ಹೊರಡಿಸಿ. ಇಲ್ಲದಿದ್ದರೆ ಅವರೂ ಗೊಂದಲದಲ್ಲಿ ಬೀಳ್ತಾರೆ, ಅವರಿಗೂ ಕೂಡ ಕನ್ಫ್ಯೂಷನ್ ಶುರುವಾಗುತ್ತೆ. ಯಾಕಂದರೆ ಪಿ ಯು ಸಿಯಲ್ಲಿ ಹೇಗಿದ್ರು ನೀವು ಅವರನ್ನು ಪಾಸ್ ಮಾಡ್ತೀವಿ ಅಂತ ಹೇಳಿದರೆ ಅದು ಸಿ ಇ ಟಿ ಅಂಕನೇ ಅಂತಿಮ ಹೇಳ್ತೀರಾ, ಎಸ್ ಎಲ್ ಸಿ ಮತ್ತು ಫಸ್ಟ್ ಇಯರ್ ಪಿ ಯು ಸಿಯ ಅಂಕಗಳನ್ನು ತೊಗೊಂಡು ನೀವು ಅವರಿಗೆ ಅಂಕಗಳನ್ನು ಕೊಡ್ತೀರಾ ಅಂತೀರಾ. ಸೊ ಅದು ಹೇಗೆ ಮಾಡ್ತೀರಾ, ಅದು ಹೇಗೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆ ಇದೆ ಅಂತಂದರೆ ಎಸ್ ಎಲ್ ಸಿ ಪಕ್ಷಿಗೆ ಓದಬೇಕಾಗತ್ತೆ, ಅವರು ತಮ್ಮ ಭವಿಷ್ಯವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಅಂಥದ್ರಲ್ಲಿ ಒಂದು ನಮಗೆ ಒಂದು ಈ ಎಸ್ ಎಲ್ ಸಿ ಓದುವಂಥ ಮಕ್ಕಳಿಗೆ ಒಂದು ಮಾರ್ಗದೀಪವಾಗಿ ಒಂದು ದಕ್ಷ ಅನ್ನುವಂಥ ಒಂದು ಸಂಸ್ಥೆ ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಪುಸ್ತಕವನ್ನು ಹೊರಗೆ ತಂದಿದೆ. ಇದು ಕೈಪಿಡಿ, ಇದು ನಿಮಗೆ ಇಲ್ಲಿ 150 ವರ್ಷಗಳ ಅಂದರೆ ಒಟ್ಟು ಟೀಚರ್ಸ್ಗಳ ಎಕ್ಸ್ಪೀರಿಯೆನ್ಸ್ ಸೇರಿಕೊಂಡು ಈ ಒಂದು ಪುಸ್ತಕವನ್ನು ಮಾಡಿದರೆ ಪಕ್ಕ ನಿಮಗೆ ಪರೀಕ್ಷೆಗೆ ಏನು ಕ್ವಶನ್ಸ್ಗಳು ಬರ್ತವೆ ಅದೇ ಕ್ವಶನ್ಸ್ಗಳನ್ನು ಇವರು ಅತ್ಯದ್ಭುತವಾಗಿ ಪ್ರತಿ ಸಬ್ಜೆಕ್ಟಲ್ಲಿ, ಅದೇ ಅಂದರೆ ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್, 4 ಸಬ್ಜೆಕ್ಟ್ಗಳ ಕ್ವಶನ್ ಪೇಪರನ್ನು ಇದರಲ್ಲಿ ಹಾಕಿ, ಬರೀ ಕ್ವಶನ್ ಪೇಪರ್ಗಳಿಗೆ ಆನ್ಸರ್ ಅಲ್ಲ, ಇಲ್ಲಿ ಕ್ಯೂ ಆರ್ ಕೋಡ್ಗಳನ್ನು ಕೊಡ್ತಾರೆ ಪ್ರತಿ ಸಬ್ಜೆಕ್ಟ್ಗಳಿಗೆ. ಆ ಕ್ಯೂ ಆರ್ ಕೋಡನ್ನು ಅಂದರೆ ಒಂದು ಕ್ವಶನ್ ಇರುತ್ತೆ ಇಲ್ಲಿ ನಿಮಗೆ, ಈಗ ಒಂದು ನೋಡಿ, ಈಗ ಒಂದು ಕ್ವಶನ್ ಇದೆ ಅಂತ ತಿಳ್ಕೊಂಡ್ರೆ ಆ ಕ್ಯೂ ಆರ್ ಕೋಡನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಟೀಚರ್ಸೇ ಬಂದು ಮೊಬೈಲಲ್ಲಿ ಅದನ್ನು ವಿವರಿಸಿ ಹೇಳ್ತಾರೆ. ಅಂದರೆ ವಿಜುವಲ್ ಆಗಿ ನಿಮಗೆ ವಿಡಿಯೋ ಮೂಲಕ ಆ ಕ್ವಶ್ಚನಿಗೆ ಆನ್ಸರನ್ನು ತಿಳಿಸ್ತಾರೆ. ಹಾಗಾಗಿ ನಿಮ್ಮ ತಲೆಗೆ ಕರೆಕ್ಟಾಗಿ ಮನದಟ್ಟಾಗುತ್ತೆ. ಈ ಪುಸ್ತಕವನ್ನು ಕರೆಕ್ಟಾಗಿ ನೀವು ಓದಿದ್ರೆ ನಿಮಗೆ 60 ಮಾರ್ಕಿಗೆ ಯಾವುದೇ ತೊಂದರೆ ಇಲ್ಲದೆ ನೀವು ಅಷ್ಟು ಸುಲಭವಾಗಿ ನೀವು ಇದನ್ನು ನೀವು ಓದಿದರೆ ನಿಮಗೆ ಮಾರ್ಕ್ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಈ ಪುಸ್ತಕದಲ್ಲಿ ಕೊಡ್ತಾರೆ. ಯಾಕಂದರೆ ತುಂಬ
ಎಕ್ಸ್ಪರ್ಟ್ ಟೀಚರ್ಸ್ ಇದನ್ನು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಆಮೇಲೆ ಇದು ಮುಖ್ಯವಾಗಿ ಒಂಥರ ಸೇವೆ ಥರ ಮಕ್ಕಳಿಗೆ ಒಂದು ಈ ಕೊರೋನಾ ಸಂದರ್ಭದಲ್ಲಿ ತುಂಬ ಸಂಕಷ್ಟದಲ್ಲಿದ್ದಾರೆ, ಮೆಂಟಲ್ ಸ್ಟ್ರೆಸ್ ಆಗಿದೆ, ಅವರಿಗೆ ಓದುವ ದಿಕ್ಕೇ ಗೊತ್ತಾಗಲಿಲ್ಲ, ಹೇಗೆ ಓದಬೇಕು ಅನ್ನುವಂಥ ಕನ್ಫ್ಯೂಷನಲ್ಲಿದ್ದಾರೆ. ಅದನ್ನು ನಿವಾರಿಸೋ ಸಲುವಾಗಿ, ಒಂದು ಪರೀಕ್ಷೆಯ ಭಯವನ್ನು ನಿವಾರಿಸೋ ಸಲುವಾಗಿ ಈ ದಕ್ಷ ಬುಕ್ ಏನಿದೆ ಅವರ ಸಂಸ್ಥೆ ಇದನ್ನೊಂದು ಕೈಪಿಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅದು ಬರೀ 500 ರೂಪಾಯಿಗೆ ಈ ಪುಸ್ತಕ ಲಭ್ಯ ಇದೆ. ನೀವು www.conqrco.in ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಕ್ಯೂ ಆರ್ ಕೋಡ್ ಸಿಗುತ್ತೆ. ಸುಲಭವಾಗಿ ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಪುಸ್ತಕವನ್ನು ಓದ್ಬೋದು. ಓದಿ ಎಸ್ ಎಲ್ ಸಿ ಅನ್ನುವಂಥದ್ದು ನಿಜವಾಗಲೂ ನಮ್ಮ ಜೀವನದ ಪ್ರಮುಖ ಘಟ್ಟ. ಓದಿ ನೀವು ಆ ಮೂಲಕ ಒಂದು ಜೀವನದ ಒಂದು ಒಳ್ಳೆಯ ಘಟ್ಟವನ್ನು ಕೊರೋನಾ ಸಂಕಷ್ಟ ಕಾಲದಲ್ಲೂ ಯಶಸ್ವಿಯಾಗಿ ನೀವು ಅದನ್ನು ದಾಟ್ಬೋದು. ಸೊ ಈ ದಕ್ಷ ಪುಸ್ತಕ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ಖರೀದಿಸಿ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಸ್ನೇಹಿತರೆ, ಕೊನೆಯದಾಗಿ ಸಂಚಾರಿ ವಿಜಯ್ ಅವರಿಗೆ ನಿಜವಾಗ್ಲೂ ನಾವು ಎಲ್ಲರೂ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದೆ. ಏನಂದರೆ ಅವರು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾರೆ, ತುಂಬ ನೋವಾಗುತ್ತೆ. ಒಳ್ಳೆ ಅದ್ಭುತ ನಟ, ಹೃದಯವಂತ ನಟ, ಸಮಾಜದ ನೋವುಗಳಿಗೆ ಸ್ಪಂದಿಸ್ತಿದ್ದಂಥವ, ಮತ್ತು ಸಾಕಷ್ಟು ಕಣ್ಣು ತುಂಬ ಕನಸನ್ನು ಹೊಂದಿದ್ದ, ಸಣ್ಣ ಒಂದು ಭಾರೀ ಹೋರಾಟದ ಮೂಲಕ ಬಂದಿದ್ದಂಥ ನಟ ಇವತ್ತು ನಿಜವಾಗ್ಲೂ ಆ ಒಂದು ಅಪಘಾತದಿಂದಾಗಿ ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಇವತ್ತು ನಮ್ಮನ್ನು ಅದು ಅಂದರೆ ಆಲ್ಮೋಸ್ಟ್ ಅವ್ರದ್ದು ಮೆದುಳು ನಿಷ್ಕ್ರಿಯಗೊಂಡಿದೆ, ಅವರ ಅಂಗಾಂಗಗಳನ್ನು ದಾನ ಮಾಡೋಕ್ಕೆ ಮನೆಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಇಂಥ ಒಂದು ಅಂದರೆ ಸಾವಿನಲ್ಲೂ ಕೂಡ ಒಂದು ಹಿರಿಮೆಯನ್ನು ಮೆರೆದಂಥ ನಟ. ಹಾಗಾಗಿ ಆ ನಟನಿಗೆ ನಿಜವಾಗ್ಲೂ ತುಂಬ ನೋವಾಗಿರುವಂಥ ಒಂದು ಅಂದರೆ ಒಂದು ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ನಟನನ್ನು ಕಳ್ಕೊಂಡಿದೆಯಲ್ಲ ಅನ್ನುವಂಥ ನೋವಿದೆ. ಹಾಗಾಗಿ ಖಂಡಿತವಾಗಲೂ ಕೂಡ ಅವರ ಆತ್ಮಕ್ಕೂ ಶಾಂತಿ. ಮತ್ತು ನನಗೆ ಅವ್ರ ಜೊತೆ ಏನು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ನನ್ನ ಕ್ಯಾಬಿನ್ ಬಂದು ಸುವರ್ಣ ನ್ಯೂಸಲ್ಲಿದೆ ಕ್ಯಾಬಿನಿಗೆ ಬಂದು, ಮೇಡಮ್ ನಿಜವಾಗ್ಲೂ ನೀವು ಸಮಾಜ ಕೆಲಸ ಮಾಡ್ತಿದ್ರೆ ನಾವು ಕೈ ಜೋಡಿಸ್ತೀವಿ, ನಮಗೂ ಕೂಡ ಇಂಥ ಕೆಲಸ ಮಾಡಬೇಕು ಅಂತ ತುಂಬ ಕನಸಿದೆ ಅಂತ ತುಂಬ ಹೊತ್ತು ಮಾತಾಡಿದಾಗ ನನಗನ್ನಿಸ್ತು, ಶ ನಟರಲ್ಲೂ ಕೂಡ ಇಂಥ ಒಂದು ಸೂಕ್ಷ್ಮತೆ ಇದೆಯಲ್ಲ, ಈ ಸಮಾಜಕ್ಕೆ ಸ್ಪಂದಿಸುವಂಥ ಒಂದು ದೊಡ್ಡ ಗುಣ ಇದೆಯಲ್ಲ ಅಂತ ನನಗೆ ಅವತ್ತು ಅನಿಸಿತು. ಇದು ಅತ್ಯಂತ ನೋವಿನ ಮತ್ತು ಬೇಸರದ ಒಂದು ಕ್ಷಣ ಆಗಿದೆ ಸ್ನೇಹಿತರೆ. ಸೊ ಅಂಥ ನಟನನ್ನು ನಮ್ಮ ಕನ್ನಡ ನಾಡಲ್ಲಿ ಇರಬೇಕಿತ್ತು ಅನ್ನುವಂಥದ್ದು ತುಂಬ ಅದು ಇತ್ತು, ಆದರೆ ದುರದೃಷ್ಟ ಏನು ಹೇಳೋದು ಹೇಳಿ. ಹಾಗಾಗಿ ಈ ನೋವಿನಿಂದಲೇ ನಾನು ಇವತ್ತು ಫೇಸ್ಬುಕ್ ಲೈವನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.